ಗನ್ ಸಪ್ಲೈ ಮಾಡ್ತಾ ಇದ್ದವನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜೊತೆಗೆ ಆ ಗನ್ ಸಪ್ಲೈ ಮಾಡ್ತಾ ಇದ್ದವನು ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದು ಕೂಡ ಈಗ ಬರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಕ್ರಮ ಗನ್ ಮಾರಾಟ ದಂಧೆ ನಡೆದಿದೆ. ಬೆಂಗಳೂರಿನಲ್ಲಿ ಅಸ್ಲಂ ಅಲಿಯಾಸ್ ಹಾವೇರಿ ಅಸ್ಲಂ ಅರೆಸ್ಟ್ ಅನ್ನ ಮಾಡಲಾಗಿದೆ. ದಿನೇಶ್ ಗುಂಡೂರಾವ್ ಭೈರತಿ ಸುರೇಶ್ ಜೊತೆ ಅಸ್ಲಂ ಫೋಟೋ ಕೂಡ ಇರುವಂತಹ ಮಾಹಿತಿ ಈಗ ಬರ್ತಾ ಇರೋದು. ಬಾಸ್ಕೆಟ್ಬಾಲ್ ನಲ್ಲಿ ಟೀಮ್ ಇಂಡಿಯಾದಲ್ಲಿ ಆಡಿದ್ದ ಅಸ್ಲಂ ಈಗ ಗನ್ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಈ ವ್ಯಕ್ತಿಯನ್ನ. ಕಾಂಗ್ರೆಸ್ ಕಾರ್ಯಕರ್ತನಿಂದ ಗನ್ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಆಧಾರದ ಮೇಲೆ ಈಗ ಅರೆಸ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತನಿಂದ ಅಕ್ರಮ ಗನ್ ಮಾರಾಟ ದಂಧೆ ನಡೆದಿದೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಅಸ್ಲಂ ಹಲವು ನಾಯಕರ ಜೊತೆಗೆ ಫೋಟೋ ಕೂಡ ಇದೆ. ನೋಡ್ತಾ ಇದ್ದೀರಾ, ಭೈರತಿ ಸುರೇಶ್ ಜೊತೆಗೆ ಫೋಟೋ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎಲ್ಲ ದೃಶ್ಯಾವಳಿಗಳನ್ನು ನೀವು ನೋಡಿದಾಗ ಯಾರಿವರು ಅಂತ ಕೇಳಿದಾಗ ಕಾಂಗ್ರೆಸ್ ಕಾರ್ಯಕರ್ತ ಗನ್ ಸಪ್ಲೈಯನ್ನು ಮಾಡ್ತಾ ಇದ್ದ, ಸಿಸಿಬಿ ಅರೆಸ್ಟನ್ನು ಮಾಡಿದೆ. ಈಗ ಆ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಅಲ್ಲಿ ಹಾವೇರಿ ಅಸ್ಲಂ ಅಂತಾನೆ ಹೇಳ್ತಾ ಇದ್ರು, ಅವರಿಗೆ ಅರೆಸ್ಟನ್ನು ಮಾಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಗನ್ ಸಪ್ಲೈ ಮಾಡಲಾಗ್ತಾ ಇತ್ತು, ಅವನನ್ನು ಅರೆಸ್ಟ್ ಮಾಡಲಾಗಿದೆ ಈಗ. ಓಕೆ, ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಿದೆ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್? ಅರುಣ್, ಅಸ್ಲಾಂ ಗುತ್ತಲ್ ಅಲಿಯಾಸ್ ಅಸ್ಲಾಂ ಬಿನ್ ಶೇಖ್ ಹುಸೇನ್ ಗುತ್ತಲ್ ಅಂತೇಳಿ, ಮೂಲತಃ ಹಾವೇರಿ ಜಿಲ್ಲೆಯವನಾದಂತಹ ಈತ ಅಕ್ರಮವಾಗಿ ಗನ್ಗಳನ್ನ ಮಾರಾಟ ಮಾಡ್ತಿರ್ತಕ್ಕಂತಹದ್ದು, ಅದು ಬೆಂಗಳೂರಿನ ಮತ್ತೆ ಮೈಸೂರಿನ ಅಂಡರ್ ವರ್ಲ್ಡ್ ಡಾನ್ಗಳು ಯಾರಿದ್ದಾರೆ ಅವ್ರಿಗೆ ಗನ್ನನ್ನ ಮಾರಾಟ ಮಾಡ್ತಿದ್ದ ಅನ್ನೋ ಆಧಾರದ ಮೇಲೆ ಈತ ಮತ್ತೆ ಈತನ ಸಂಗಡಿಗರಾದಂತಹ 5 ಮಂದಿಯನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂತಹದ್ದು, ಬಂಧಿತರಿಂದ ಸುಮಾರು 3 ಪಿಸ್ತೂಲ್ಗಳು ಮತ್ತೆ 1 ರಿವಾಲ್ವರ್ ಅನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂತಹದ್ದು. ಅಂದ್ರೆ ಇವರು ಪಶ್ಚಿಮ ಬಂಗಾಳ ಮತ್ತೆ ಬಿಹಾರ ಈ ಭಾಗದಲ್ಲಿ ಗನ್ಗಳನ್ನ ತರ್ತಿದ್ರು. ಗನ್ನನ್ನ ತಂದು ವಿತೌಟ್ ಲೈಸೆನ್ಸ್ ಇಲ್ಲಿ ಕೇಳಿದಂತವ್ರಿಗೆ ಅದು ತೀರಾ ಕಡಿಮೆಗೆ ಅಂಡರ್ ವರ್ಲ್ಡ್ ಡಾನ್ಗಳಿಗೆ 5,000 10,000 15,000ಕ್ಕೆಲ್ಲ ಗನ್ಗಳನ್ನ ಕೊಟ್ಟಿದ್ದ ಬಗ್ಗೆ ಪೊಲೀಸರು ಅವರ ಒಂದು ವಿಚಾರಣೆ ವೇಳೆ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂತಹದ್ದು. ಪ್ರಮುಖವಾಗಿ ಈತ ಅಸ್ಲಾಂ ಏನಿದ್ದಾನೆ, ಈತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸಹ ಕೆಲಸವನ್ನ ಮಾಡ್ತಿದ್ದ ಅನ್ನೋ ಮಾಹಿತಿಗಳು ಕೇಳ್ಬರ್ತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಫೋಟೋಗಳು ಮತ್ತೆ ಕಾಂಗ್ರೆಸ್ನ ಶಾಲ ಹಾಕೊಂಡಿರ್ತಕ್ಕಂತಹದ್ದು ಮತ್ತೆ ಕಾಂಗ್ರೆಸ್ನ ಕೆಲ ನಾಯಕರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡಿದ್ದಂತಹದ್ದು ಇವು ಓಡಾಡ್ತಿರ್ತಕ್ಕಂತಹದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ ಅರುಣ್, ಈ ಅಸ್ಲಾಂ ಗುತ್ತಲ್ ಎ1 ಆರೋಪಿ ಈ ಅಕ್ರಮ ಶಸ್ತ್ರಾಸ್ತ್ರ ಗನ್ ಪೂರೈಕೆ ಆಧಾರ ಏನಿದ್ದಾನೆ, ಈತ ಕರ್ನಾಟಕ ಮತ್ತೆ ಭಾರತ ತಂಡವನ್ನ ಪ್ರತಿನಿಧಿಸಿರ್ತಾನೆ. ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಸಹ ಭಾರತ ತಂಡವನ್ನ ಪ್ರತಿನಿಧಿಸಿದ್ದಂತಹ ಈತ ಇದೀಗ ಅಕ್ರಮ ಗನ್ ಪೂರೈಕೆದಾರನಾಗಿ ರೂಪುಗೊಂಡಿರ್ತಕ್ಕಂತಹದ್ದು. ಅದಲ್ದೆ ಬ್ರಿಗೇಡ್ ಆಜಮ್ ಅಂತೇಳಿ ಒಬ್ರು ರೌಡಿ ಇದ್ರು, ಆ ರೌಡಿ ಆತ ಏನಿದ್ದ ಆತನಿಗೂ ಸಹ ಈತ ಶಿಷ್ಯನಾಗಿದ್ದ ಅನ್ನೋ ಮಾಹಿತಿಯನ್ನ ಪೊಲೀಸರು ಹೇಳ್ತಿರ್ತಕ್ಕಂತಹದ್ದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.